ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವಂದನೆಗಳು. ಎಲ್ಲರೂ ಹೇಗಿದ್ದೀರಾ? ಇಂದು ನಾನು ಸಿಂಪಲ್ಲಾಗಿ ಒಂದು ಟಾಪ್ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಟಾಪು ನಾನು ಒಂದು ಪ್ಯಾಂಟ್ ಪೀಸನ್ನು ಉಪಯೋಗಿಸಿ ಹೊಲಿತಾ ಇದ್ದೇನೆ. ಅದಕ್ಕೆ ಬಳಕೆ ಮಾಡಿದ ಬಟ್ಟೆ ಅದರದ್ದೇ ಆದ ಟಾಪಿನ ಬಟ್ಟೆ. ಸಿಂಪಲ್ಲಾಗಿ ಪ್ಯಾಂಟ್ ಪೀಸನ್ನು ಟಾಪ್ ಹೊಲಿತಾ ಇದ್ದೇನೆ ಇಲ್ಲಿ. ಈ ಥರ ಬಟ್ಟೆಯಲ್ಲಿ ಅದರದ್ದೇ ಬಟ್ಟೆಯನ್ನು ಉಪಯೋಗಿಸಿ ಸಣ್ಣ ಸಣ್ಣ ಬಟ್ಟೆಯ ಬಾಲ್ಗಳನ್ನು ಮಾಡಿಟ್ಕೊಳ್ಬೇಕು. ಬಾಲು ರೆಡಿಯಾದ ನಂತರ ನಾನು ಟಾಪ್ ಪೀಸ್ನ 2 ಇಂಚು ಅಗಲಕ್ಕೆ ಬಟ್ಟೆಯನ್ನು 2 ಸೈಡ್ ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ. ರೆಡಿಯಾದ ಬಟ್ಟೆಯಿಂದ ಸಿಂಪಲ್ಲಾಗಿ ಪ್ಯಾಟರ್ನ್ ಯಾವ ಥರ ಮಾಡ್ತಾ ಇದ್ದೇನೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ಯಾಂಟ್ ಪೀಸಿನಿಂದ ಯಾವ ರೀತಿ ಟಾಪ್ ಹೊಲಿದಿದ್ದೇನೆ ಎಂದು. ಈಗ ಎಲ್ಲ ಹೆಚ್ಚಿನ ಜನರು ಪ್ಯಾಂಟ್ ಪೀಸಲ್ಲಿ ಪ್ಯಾಂಟ್ ಹೊಲಿಯೋದನ್ನು ಬಿಟ್ಟು ಲೆಗ್ಗಿಂಗ್ಸ್ ಉಪಯೋಗಿಸ್ತಾರೆ. ಹಾಗಾಗಿ ಪ್ಲೇನ್ ಪ್ಯಾಂಟ್ ಪೀಸ್ ಬಂದಾಗ ತಮಗೆ ಪ್ಯಾಂಟ್ ಹೊಲ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಅಂದರೆ ಈ ಥರ ಟಾಪ್ ಹೊಲ್ಕೋಬೋದು. ಟಾಪ್ ಪೀಸಿಂದ ಪ್ಯಾಂಟ್ ಪೀಸಿಗೆ ಈ ಥರ ಡಿಸೈನ್ಸ್ ಬಟ್ಟೆ ಇಟ್ಟು ಡಿಸೈನ್ಸ್ ಹಾಕ್ಕೋಬೋದು. ಬೇರೆ ಬೇರೆ ಡಿಸೈನ್ಗಳನ್ನು ಹಾಕ್ಕೊಳ್ಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೇನೆ. ಪ್ಲೇನ್ ಬಟ್ಟೆಗೆ ಈ ಥರ ಡಿಸೈನ್ಗಳನ್ನು ಹಾಕ್ಕೊಂಡಾಗ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ, ಹಾಕ್ಕೊಳ್ಳೋಕ್ಕೂ ಕಂಫರ್ಟೇಬಲ್ ಆಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. Thank you.
Don't.